ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ. ಯೋಗನ ಮಾರ್ನಿಂಗ್ ಮಾಡಬೇಕು ಈವ್ನಿಂಗ್ ಮಾಡಬೇಕು ಅಂತ ಎಷ್ಟೊಂದು ಜನಕ್ಕೆ ಡೌಟ್ಸ್ ಇರುತ್ತೆ. ಬಟ್ ಮಾರ್ನಿಂಗ್ ಆದರೂ ಓಕೆ, ಈವ್ನಿಂಗ್ ಆದರೂ ಓಕೆ. ಬಟ್ ನಿಮಗೆ ಮಾರ್ನಿಂಗ್ ನಿಮಗೆ ಟೈಮ್ ಇದೆ ಅಂದರೆ ಮಾರ್ನಿಂಗೇ ಮಾಡಿ. ಬಟ್ ಟೈಮ್ ಇಲ್ಲ ಅಂದರೆ 5 hours ಊಟಕ್ಕೆ 5 hours ಗ್ಯಾಪ್ ಕೊಟ್ಟು ಈವ್ನಿಂಗ್ ಕೂಡ ಮಾಡ್ಬೋದು. ಶುರು ಮಾಡೋಕ್ಕೂ ಮುಂಚೆ ಕಂಫರ್ಟಬಲ್ ಕ್ಲೋತಿಂಗ್, ನಿಮಗೆ ಕಂಫರ್ಟಬಲ್ ಆಗಿರೋ ಮತ್ತು ಸ್ಟ್ರೆಚ್ ಮಾಡೋಕ್ಕೆ ಸರಿ ಹೊಂದಂಥ ಬಟ್ಟೆಗಳನ್ನ ಚೂಸ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್, ನಾನು ಯಾವತ್ತೂ ಯೋಗಾನೇ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಫಸ್ಟ್ ನೀವು ಪ್ರಾಣಾಯಾಮದಿಂದ ಮತ್ತು ಚಾಂಟಿಂಗ್ ಓಂ ಅನಲೋಮ್ ವಿಲೋಮ್ ಇದರಿಂದ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ ನನಗೆ. ಸೊ ಅದಕ್ಕೋಸ್ಕರ ಬೇಸಿಕ್ ಚಾಂಟಿಂಗ್ ಓಮು ಮತ್ತು ಬೇರೆ ಆಸನಗಳಂತ ಹೇಳೋಕ್ಕಾಗಲ್ಲ, ಯಾನಲೋಮ್ ವಿಲೋಮ್ ಆ ಥರದ್ದೆಲ್ಲ ಟ್ರೈ ಮಾಡ್ಬೋದು. ಫಸ್ಟ್ ಡೇ ಹೇಳ್ತಿದ್ದೀನಿ. ಮತ್ತು ನನಗೆ ಗೊತ್ತಿರೋ ಥರ ಈವ್ನಿಂಗ್ ಮಾಡೋದು ಓಕೆ, ನಿಮ್ಗೆ ಟೈಮ್ ಇಲ್ಲ ಅಂದರೆ ಈವ್ನಿಂಗ್ ಮಾಡ್ಬೋದು. ಬಟ್ ಪ್ರಿಫರಬಲಿ ಮಾರ್ನಿಂಗ್ ನಿಮಗೆ ಪ್ರಾಣಾಯಾಮ ಅದನ್ನೆಲ್ಲ ಮಾಡೋದು ಮಾರ್ನಿಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಏಕೆಂದರೆ ಮಾರ್ನಿಂಗ್ ಮಾಡೋದ್ರಿಂದ ಏನಪ್ಪ ಅಂದರೆ ನೀವು ರಾತ್ರಿ ಪೂರ್ತಿ ಊಟ ಮಾಡಿರಲ್ಲ, ಖಾಲಿ ಹೊಟ್ಟೆನಲ್ಲಿರ್ತೀರ, ಮತ್ತು ಬೆಳಗ್ಗೆ ಇದ್ದಾಗ ಫ್ರೆಶ್ ಆಗಿರುತ್ತೆ, ಮೈಂಡ್ ಫ್ರೆಶ್ ಆಗಿದ್ದರೆ ನಿಮ್ಗೆ ಏನಾದರೂ ಮಾಡಿದ್ರೆ ಅದು ನಿಮಗೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ ಅಂತ. ಬನ್ನಿ ಇವಾಗ ನೋಡೋಣ ನಮ್ಮದು. ಫಸ್ಟು ಪದ್ಮಾಸನದಲ್ಲಿ ಕೂತ್ಕೊಬೇಕು. ಏನದಾಗಿ ಪದ್ಮಾಸನದಲ್ಲಿ ಕೂತ್ಕೊಬೇಕು ನೋಡಿ, ಈ ಥರ ಕಾಲನ್ನ ಮೇಲೆ ಇಟ್ಕೊಂಡು ಪದ್ಮಾಸನದಲ್ಲಿ, ಮತ್ತು ಕೈನ ಮುಂದೆ ಮಾಡಿ, ಕಣ್ಣು ಮುಚ್ಚಿ ಓಂ ಇದು ನೋಡಿ ಓಂ ಅಂತ ಒಳಗಡೆಯಿಂದ ಬರಬೇಕು, ಮತ್ತು ಅಂತ ಕಂಟಿನ್ಯೂ ಆಗಿ ಅಲ್ಲಿಂದ ಎಂಡ್ ಆಗಬೇಕು. ಯಾಕೆ ಅಂದರೆ ನೀವು ಓಮ್ನ ಚಾಂಟ್ ಮಾಡೋದ್ರಿಂದ ನಿಮಗೆ ಮೈಂಡ್ ಕಾಮ್ ಆಗಿರುತ್ತೆ, ಮತ್ತು ಫಸ್ಟ್ ನೀವು ಓಮ್ ಹೇಳೋದ್ರಿಂದ ನಿಮ್ಗೆ ತುಂಬ ಬೆನಿಫಿಟ್ಸ್ ಇದೆ. ನಂತರ ಅನಲೋಮ್ ವಿಲೋಮ್, ಸೊ ನಿಮ್ಮ ಫಸ್ಟ್ ನಾಸ್ಟ್ರಲಲ್ಲಿ ಉಸಿರು ತೊಗೊಬೇಕು ಲೆಫ್ಟ್ ಸೈಡ್, ನಂತರ ಹೋಲ್ಡ್ ಮಾಡಿ, ಮತ್ತು ರೈಟ್ ನಾಸ್ಟ್ರಲಿಂದ ಉಸಿರು ಬಿಡಬೇಕು. ಲೆಫ್ಟ್ ನಾಸ್ಟ್ರಲಲ್ಲಿ ಉಸಿರಾಡಬೇಕಾದ್ರೆ ರೈಟ್ ನಾಸ್ಟ್ರಲ್ನ ಕ್ಲೋಸ್ ಮಾಡಿರಬೇಕು ಬೆರಳುಗಳನ್ನ ಉಪಯೋಗಿಸಿ. ಮತ್ತು ಈ ಥರ ಇಟ್ಕೊಬೇಕು ಅದನ್ನು ನೋಡ್ಕೊಳ್ಳಿ ಕೈನ. ನೀವು ಲೆಫ್ಟಲ್ಲಿ ಉಸಿರು ತೊಗೊಂಡ್ರೆ ರೈಟಲ್ಲಿ ಬಿಡಬೇಕು, ರೈಟಲ್ಲಿ ಉಸಿರು ತೊಗೊಂಡ್ರೆ ಲೆಫ್ಟಲ್ಲಿ ಬಿಡಬೇಕು. ನಿಮಗೆ ಹೋಲ್ಡ್ ಮಾಡೋಕ್ಕಾದರೆ ಒಂದು ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ, ಲೆಫ್ಟ್ ನಾಸ್ಟ್ರಲಿಂದ ಉಸಿರು ತೊಗೊಂಡು ಹೋಲ್ಡ್ ಮಾಡಿ, 1-2-3 ಸೆಕೆಂಡ್ ಹೋಲ್ಡ್ ಮಾಡಿ ರೈಟಿಂದ ರಿಲೀಸ್ ಮಾಡಿ. ಹಾಗಾದರೂ ಆಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರಾ ಆಗಲಿಲ್ಲ ಅಂದರೆ ಹಾಗೆ ಲೆಫ್ಟಿಂದ ಉಸಿರು ತೊಗೊಂಡು ರೈಟ್ ನಾಸ್ಟ್ರಲಿಂದ ಉಸಿರು ಬಿಡಿ. ನಂತರ ಕಪಾಲ್ಭಾತಿ. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ನೀವು ಟ್ರೈ ಮಾಡಬೇಕಂತಂದರೆ ಕಷ್ಟ ಇದೆ ಅಂದರೆ ಸ್ವಲ್ಪ ನಿಮಗೆ ತುಂಬ ಟಯರ್ಡ್ ಆದಂಗೆ ಆಗುತ್ತೆ. ಬಟ್ ಒಂದು 10 times ನೀವು ಮಾಡ್ಬೋದು ಅನಿಸುತ್ತೆ. ಕಪಾಲ್ಭಾತಿ ಮಾಡೋದ್ರಿಂದ ನಿಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ, ಲೈಕ್ ನಿಮ್ಮದು ಫೇಸು ಯಂಗರ್ ಲುಕಿಂಗ್ ಸ್ಕಿನ್ ಸಿಗುತ್ತೆ ನಿಮಗೆ, ಅಂದರೆ ಮಾಡೋದ್ರಿಂದ ಆ ಥರ ಬೆನಿಫಿಟ್ಸ್ ಇದೆ ನೋಡಿ. ಇದು ಒಳಗಡೆಯಿಂದ ಉಸಿರು ತೊಗೊಂಡು ಆಚೆ ಬಿಡಬೇಕು ಕಪಾಲ್ಭಾತಿನ. ನಂತರ ಪಾಶ್ಚರ್ನ ರಿಲೀಸ್ ಮಾಡಿ, ಮತ್ತು ನಿಮ್ಮದು ಎರಡೂ ಕೈನ ಎರಡೂ ಈ ಫಸ್ಟ್ ಬೆರಳಿರುತ್ತಲ್ಲ ಅದನ್ನು ಕಿವಿಯಿಂದ ಕ್ಲೋಸ್ ಮಾಡಿ ಕಣ್ಣ ಮುಚ್ಕೊಳ್ಳಿ. ನಿಮ್ಗೆ ಎಷ್ಟು ಕಾಮ್ ಅನಿಸುತ್ತೆ ಅಂತ ನೀವು ಆ ಥರ ಈ ಪೊಸಿಷನಲ್ಲಿ ಕುತ್ಕೊಂಡಾಗ ನೋಡಿ ಎಷ್ಟು ಕಾಮ್ ಅನಿಸುತ್ತೆ, ಮೈಂಡ್ ಎಷ್ಟು ರಿಲೀಫ್ ಆಗಿರುತ್ತೆ ಅಂತ. ಜಸ್ಟ್ ಇದನ್ನು ಒಂದು 20-30 seconds ಮಾಡೋದ್ರಿಂದ, 1-3 times ಮಾಡೋದ್ರಿಂದ ನಿಮ್ಗೆ ತುಂಬ ಬೆನಿಫಿಟ್ಸ್ ಇದೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ವಜ್ರಾಸನದಲ್ಲಿ ಕೂತ್ಕೊಂಡು ಉಸಿರನ್ನ ಒಳಗಡೆಯಿಂದ ತೊಗೊಂಡು ಬಾಯಲ್ಲಿ ಕ್ಲೋಸ್ ಮಾಡಿಕೊಂಡು, ಮತ್ತು ಮೂಗನ್ನ ಮುಚ್ಕೊಂಡು ಕತ್ತನ್ನ ಬಗ್ಗಿಸಿ
ನಿಮಗೆ ಜಾಸ್ತಿ ಹೊತ್ತು ಹೋಲ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು 5 ಸೆಕೆಂಡ್ ಫಸ್ಟ್ ಡೇ ನೀವು 5 ಸೆಕೆಂಡ್ಸ್ 3 ಸೆಕೆಂಡ್ಸ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಅಭ್ಯಾಸ ಇರೋರು 20 ಸೆಕೆಂಡ್ 30 ಸೆಕೆಂಡ್ 40 ಸೆಕೆಂಡ್ಸ್ ಡೇ ಬೈ ಡೇ ಗ್ರ್ಯಾಜುಯಲಿ ನೀವು ಬೇಕಿದ್ರೆ 1 ಮಿನಿಟ್ವರೆಗೆ ಇನ್ಕ್ರೀಸ್ ಮಾಡ್ಕೊಬೋದು ಮತ್ತು ಉಸಿರನ್ನ ರಿಲೀಸ್ ಮಾಡಿ. ಇದರಿಂದ ನಿಮಗೆ ಫೇಸ್ ಎಲ್ಲ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ ಇದನ್ನು ಮಾಡೋದ್ರಿಂದ. ಮತ್ತು ನಿಮಗೆ ಫೇಸ್ ಅಂದರೆ ಲೈಕ್ ಹೆಂಗೆ ಅಂದರೆ ಯು ಲುಕ್ ಯಂಗರ್ ದ್ಯಾನ್ ಯುವರ್ ಏಜ್ ಅಂತ ಅನಿಸುತ್ತೆ. ನಿಮಗೆ ಆ ಫೀಲ್ ಗೊತ್ತಾಗುತ್ತೆ. ನಿಮಗೆ 2-3 ಡೇಸ್ ನೀವು ಸ್ಟಾರ್ಟ್ ಮಾಡಿ ಲೈಕ್ ಇದು ಅಟ್ಲೀಸ್ಟ್ ನಿಮಗೆ ಯೋಗ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೂ ಇದನ್ನಂತೂ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಪ್ರಾಣಾಯಾಮ ಅಥವಾ ಈ ಥರ ಬ್ರೀದಿಂಗ್ ಎಕ್ಸಸೈಸ್ ಇದೆಲ್ಲ ಒಂದು 10 ಮಿನಿಟ್ಸ್ ನಿಮ್ಮದು ಟೈಮ್ನ ಸ್ಪೆಂಡ್ ಮಾಡಿದ್ರೆ ಸಾಕು, ನೀವು ಆರಾಮ್ಸೆ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀನಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.